ಪ್ರೀತಿಯ ಪ್ರಥಮ ಯು ಸಿ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ ವಿದ್ಯಾರ್ಥಿಗಳೇ ನಾವು ವಚನಗಳನ್ನ ಅಧ್ಯಯನ ಮಾಡ್ತಾ ಇದ್ವಿ ಅಲ್ವಾ ಈಗ ಕಳೆದ ನಾಲ್ಕು ಅವಧಿಗಳಲ್ಲಿ ನಾವೇನ ತಿಳ್ಕೊಂಡಿದೀವಿ ಅನ್ನೋದಾಯ್ತು ಅಂದ್ರೆ ಮೊದಲ ಮೂರು ಅವಧಿಯಲ್ಲಿ ನಾವು ಅಲ್ಲಮ್ಮ ಪ್ರಭುಗಳ ವಚನಗಳನ್ನ ತಿಳ್ಕೊಂಡಿದ್ವಿ ಆ ನಂತರದ ಅವಧಿಯಲ್ಲಿ ಗಟ್ಟಿವಾಳಯ್ಯನವರ ಪರಿಚಯ ಹಾಗೂ ಮೊದಲ ವಚನ ಆಗಿತ್ತು ನಿಮಗೆ ಈಗ ಗಟ್ಟಿ ವಾಳಯ್ಯನವರ ಮುಂದಿನ ಎರಡು ವಚನಗಳನ್ನ ಹಾಗೂ ಭಾಷಾಭ್ಯಾಸವನ್ನ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ ಗಟ್ಟಿವಾಳಯ್ಯನವರ ಪರಿಚಯ ನಿಮಗೆ ಆಗಿತ್ತು ಹಾಗೆ ಈ ಗಟ್ಟಿವಾಳಯ್ಯನವರ ಪದ್ಯದ ಒಂದು ಪೀಠಿಕೆಯನ್ನು ಕೂಡ ವಿವರಣೆ ಕೊಟ್ಟು ಮೊದಲ ಪದ್ಯ ಭಾಗ ನಿಮ್ಗೆ ವಿವರಿಸಿದ್ದೆ ವಿದ್ಯಾರ್ಥಿಗಳೇ ಇಲ್ಲಿ ಗಟ್ಟಿವಾಳಯ್ಯನವರು ಡಾಂಬಿಕ ಭಕ್ತಿಯನ್ನ ವಿಡಂಬನೆ ಮಾಡಿದ್ದಾರೆ ಇರಿಯುವಂತಹ ಕೈದಿಗೆ ದಯ ಧರ್ಮದ ಮನೆ ಇರುವುದಕ್ಕೆ ಸಾಧ್ಯವಿಲ್ಲ ಎಂದರೆ ಕೈದು ಅಂದ್ರೆ ಆಯುಧ ಆಯುಧಕ್ಕೆ ದಯೆ ಧರ್ಮ ಕರುಣೆ ಎನ್ನುವಂತಹದ್ದು ಇರುವುದಕ್ಕೆ ಸಾಧ್ಯವಿಲ್ಲ ಅದು ಒಂದು ಲೋಹ ಹಾಗೆ ಡಾಂಬಿಕ ಭಕ್ತರು ಕೂಡ ಒಂದು ಕೊಲ್ಲುವ ಆಯುಧದ ರೀತಿಯಲ್ಲಿ ಒಂದು ಲೋಹದಂತೆ ಅವರು ನಿರ್ಜೀವವಾಗಿ ನಿರ್ಭಾವುಕರಾಗಿ ಇರುತ್ತಾರೆ ಎನ್ನುವಂತಹ ಹೋಲಿಕೆಯನ್ನ ಕೊಟ್ಟಿದ್ದಾರೆ ಹಾಗೆ ಕಾಳಸರ್ಪದ ದವಡೆಯಲ್ಲಿ ಅಮೃತದ ಸುಧ ಇರುವುದಕ್ಕೆ ಸಾಧ್ಯತೆ ಇಲ್ಲ ಅಮೃತ್ ಸುಧ ಅಂದ್ರೆ ಹಾಲು ಅಮೃತ ಇರೋದಕ್ಕೆ ಸಾಧ್ಯ ಸಾಧ್ಯ ಇಲ್ಲ ಬದಲಾಗಿ ಏನಿರುತ್ತೆ ವಿಷ ಇರುತ್ತೆ ಹಾಗೆ ಈ ಡಾಂಬಿಕ ಭಕ್ತರ ಮನಸ್ಸಿನಲ್ಲಿ ಅಂತರಂಗದಲ್ಲಿ ವಿಷ ತುಂಬಿಕೊಂಡಿರ್ತಾರೆ ಹಾಗೆ ಸಮಯವನ್ನ ವ್ಯರ್ಥ ಮಾಡ್ತಾರೆ ನಾಲ್ಕಾರು ಜನ ಹತ್ತಾರು ಜನ ಕೂಡಿ ಸಲ್ಲದ ವಿಚಾರಗಳನ್ನ ಕುರಿತು ಆಲೋಚನೆ ಮಾಡ್ತಾ ಸಮಯವನ್ನ ವ್ಯರ್ಥ ಮಾಡಿ ಹುಟ್ಟೋ ಸಾವು ಇಲ್ಲದೆ ತಕ್ಕಂತಹ ಶಿವನನ್ನ ಅವರು ಅರ್ಥ ಮಾಡ್ಕೊಂಡಿರೋದಿಕ್ಕೆ ಸಾಧ್ಯತೆ ಇಲ್ಲ ಇಂತಹವರ ಜೊತೆಯಲ್ಲಿ ಇನ್ನೇತರ ಮಾತು ಮಾತಾಡೋದೇ ಬೇಕಾಗಿಲ್ಲ ವೇಷಧಾರಿಗಳೆಲ್ಲರೂ ಶಿವ ಶರಣರ ಕೂಟದಿಂದ ಹೊರಕ್ಕೆ ಉಳಿಯುತ್ತಾರೆ ಎನ್ನುವಂತಹ ಮಾತನ್ನ ತನ್ನ ಅಂಕಿತವಾದ ಪ್ರಿಯ ಸಿದ್ಧಲಿಂಗ ಎನ್ನುವ ರೀತಿಯಲ್ಲಿ ಅವರು ಇಲ್ಲ ಇಲ್ಲ ಎಂದೆ ಅಂತ ಹೇಳಿದ್ರು ವಿದ್ಯಾರ್ಥಿಗಳೇ ಇದನ್ನ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ನೋಡ್ರಿ ಇಲ್ಲಿ ಕೈದು ಅಂದ್ರೆ ಆಯುಧ ಆಯುಧ ಇದೆ ಅಂತಹ ಆಯುಧಕ್ಕೆ ಧರ್ಮ ಇರೋದಿಲ್ಲ ಈ ಕಾಳಿಂಗ ಸರ್ಪದ ದೌಡೆಯಲ್ಲಿ ಎರಡು ವಿಷದ ಹಲ್ಲುಗಳು ಮುಂದಿದೆಯಲ್ಲ ಅವುಗಳಲ್ಲಿ ವಿಷ ವಿನಃ ಅಮೃತ ಇರೋದಿಲ್ಲ ಇಂತಹ ಈ ವಿಷಯುಕ್ತವಾದ ಅಥವಾ ಕೊಲ್ಲುವಂತಹ ಆಯುಧದಂತಹ ಕಠಿಣವಾದ ಹೃದಯದಲ್ಲಿ ಇರ್ತಕ್ಕಂತಹವರು ಶಿವ ಸಾಕ್ಷಾತ್ಕಾರವನ್ನು ಹೊಂದುವುದಕ್ಕೆ ಸಾಧ್ಯತೆ ಇಲ್ಲ ಎನ್ನುವ ವಿಚಾರವನ್ನ ಇಲ್ಲಿ ವರ್ಣನೆ ಮಾಡುತ್ತಾ ಡಾಂಬಿಕ ಭಕ್ತಿಯನ್ನ ವಿಡಂಬಿಸಿದ್ದಾರೆ ಮುಂದುವರೆದ ಭಾಗದಲ್ಲಿ ನಾವು ಈ ಮುಂದಿನ ಭಾಗದಲ್ಲಿ ಬರುವಂತಹ ಒಂದು ಕಠಿಣ ಪದಗಳನ್ನು ನೋಡೋಣ ಇಲ್ಲಿ ತಗಹು ಎನ್ನುವಂತಹ ಪದ ಕಟ್ಟುಪಾಡು ಕಟ್ಟು ನಿರ್ಬಂಧ ಅನ್ನುವ ಅರ್ಥವನ್ನು ಹೊಂದಿದೆ ಭಾಷೆ ಅಂದರೆ ಅಂದ್ರೆ ವಚನ ಭ್ರಷ್ಟ ಮಾತಿಗೆ ತಪ್ಪಿದವನು ಸೂತಕ ಅಂದ್ರೆ ಜನನ ಮರಣದ ಸಂದರ್ಭದಲ್ಲಿ ಆಚರಿಸುವಂತಹ ಒಂದು ಮೈಲಿಗೆ ಅನ್ನೋದಾಗುತ್ತೆ ಮುಂದಿನ ಭಾಗದಲ್ಲಿ ಬರುವಂತಹ ಕಠಿಣ ಪದಗಳನ್ನು ಮಾತ್ರ ನಾನು ನಿಮಗೆ ಇಲ್ಲಿ ಹೇಳಿದ್ದೀನಿ ಉಳಿದೆಲ್ಲವೂ ಮೊದಲ ಪದ್ಯದಲ್ಲಿ ಇದ್ದಂತಹ ಕಠಿಣ ಪದಗಳಾಗಿದ್ವು ಕಠಿಣ ಪದಗಳ ಅರ್ಥವನ್ನ ನಿಮ್ಗೆ ಕೊಡ್ತಾರೆ ಅರ್ಥವನ್ನ ಸರಿಯಾಗಿ ತಿಳ್ಕೊಬೇಕು ವಿದ್ಯಾರ್ಥಿಗಳೇ ತಪವೆಂಬುದು ಬಂಧನ ನೇಮವೆಂಬುದು ತಗಹೂ ಶೀಲವೆಂಬುದು ಸೋತಕ ಕಟ್ಟಿನ ಋತದ ಭಾಷೆಯೊಂಬುದು ನಗೆಗೆಡೆಯಾಯಿತು ನೋಡ ನಗೆ ಹೊಗೆ ಹುಣ್ಣಿದಲ್ಲಿ ಹೋಗೆ ಜಗವಾದಡೆ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ನಿಲ್ಲು ಮಾಡು ತಪವೆಂಬುದು ಬಂಧನ ನೇಮವೆಂಬುದು ತಗಹೋ ಶೀಲವೆಂಬುದು ಸೂತಕ ಕಟ್ಟಿನ ರೊಥದ ಭಾಷೆ ಎಂಬುದು ನಗೆಗೆಡೆಯಾಯಿತು ನೋಡ ನಗೆ ಹೊಗೆ ಬೆಣ್ಣಿದಲ್ಲಿ ಹೊಗೆ ಜಗವಾದಡೆ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ನಿಲ್ಲುವಾಣೂ ಇಲ್ಲಿ ಡಾಂಬಿಕ ಭಕ್ತರನ್ನ ಮತ್ತಿಷ್ಟು ಕುರಿತು ವಿಚಾರ ಮಾಡ್ತಾ ಇದ್ರೆ ಒಬ್ಬ ವ್ರತನಿಷ್ಠನಾದಂತಹ ತಪಸ್ವಿಗೆ ತಪಸ್ಸು ಎನ್ನುವಂತಹದ್ದು ಅದು ಬಂಧನವಾಗುವುದಕ್ಕೆ ಬದಲಾಗಿ ಆಧ್ಯಾತ್ಮತೆಯನ್ನ ಧ್ಯಾನವನ್ನ ಉಂಟು ಮಾಡ್ತಾ ಹೋಗುತ್ತೆ ಆತ ಬಂಧನ ಅನ್ನುವಂತ ಸ್ಥಿತಿಯಲ್ಲಿ ಅದನ್ನ ಸ್ವೀಕರಿಸೋದಿಲ್ಲ ಯಾಕೆಂದ್ರೆ ಒಂದು ರೀತಿ ಲೌಕಿಕವಾಗಿ ನಾವ್ ನೋಡಿದಾಗ ಅದು ಬಂಧನ ಅಂತಲೇ ಅನ್ಸುತ್ತೆ ಆದ್ರೆ ವಾಸ್ತವದಲ್ಲಿ ಆತ ಧ್ಯಾನಾಸಕ್ತನಾಗಿರ್ತಾನೆ ತಪಸ್ಸು ಅವನು ಮಾಡ್ಬೇಕಾದ್ರೆ ಅವನು ಕಾಮ ಕ್ರೋಧ ಲೋಭ ಮೊಹಮದ ಮಾತ್ಸರಿ ಇವೆಲ್ಲವನ್ನ ವರ್ಗಗಳನ್ನು ತ್ಯಜಿಸಿ ಅವನು ತನ್ಮಯನಾಗಿರ್ತಾನೆ ಆತ್ಮ ಮತ್ತು ಪರಮಾತ್ಮ ಅನ್ನುವಂತಹದ್ದು ಆತನಲ್ಲಿ ನಾನಾ ಕೋಶಗಳಲ್ಲಿ ಸಂಚರಿಸ್ತಾ ಹೋಗ್ತಾ ಹೋಗುತ್ತೆ ಅನ್ನಮಯ ಅರ್ಥಮಯ ಆನಂದಮಯ ವಿಜ್ಞಾನಮಯ ಕೋಶಗಳಲ್ಲಿ ಅದು ಸಂಚರಿಸ್ತಾ ಹೋಗ್ತಾ ಇರುತ್ತೆ ಇಂತಹ ಈ ತಪಸ್ಸು ಅವನಿಗೆ ಬಂಧನ ಅನ್ಸಲ್ಲ ಯಾಕಂದ್ರೆ ಅವನು ಹೃದಯದಿಂದ ಅದನ್ನ ಆಸ್ವಾದನೆ ಮಾಡ್ತಾ ಇರ್ತಾನೆ ಆತ್ಮ ಪರಮಾತ್ಮನಲ್ಲಿ ಸೇರ್ಕೊಂಡಾಗ ನಾವು ಅವನನ್ನ ಯಾವುದೇ ರೀತಿ ಭಂಗಗೊಳಿಸೋದಿಕ್ಕೆ ಸಾಧ್ಯತೆ ಇಲ್ಲ ಈಗ ವಾಲ್ಮೀಕಿ ಮಹರ್ಷಿಗಳು ತಪಸ್ ಮಾಡ್ತಾ ಇರ್ಬೇಕಾದ್ರೆ ಅವ್ರ ಮೈ ತುಂಬಾ ಮೈ ಸುತ್ತ ಎಲ್ಲಾ ಹುತ್ತ ಬೆಳ್ಕೊಂಡಿತ್ತಂತೆ ನೋಡ್ರಿ ಉತ್ತ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ವಾಲ್ಮೀಕ ಅಂತ ಹೆಸರು ಇದ್ದಿದ್ದಕ್ಕೋಸ್ಕರ ಅವ್ರಿಗೆ ವಾಲ್ಮೀಕಿ ಅನ್ನುವಂತಹ ಹೆಸರು ಬಂತು ಅಂತ ಹೇಳ್ತಾರೆ ಹೀಗೆ ಒಬ್ಬ ಶ್ರೇಷ್ಠನಾದಂತಹ ತಪಸ್ವಿ ಆದಂತಹನಿಗೆ ಆ ತಪಸ್ಸು ಅನ್ನುವಂತಹದ್ದು ಧ್ಯಾನಸಕ್ತವಾಗಿರುತ್ತೆ ವಿನಃ ಅದು ಬಂಧನವಾಗಿರಲ್ಲ ಆದ್ರೆ ಈ ಡಾಂಬಿಕ ಭಕ್ತರಿಗೆ ಅದು ಬಂಧನ ಅನ್ನುವಂತಹ ರೀತಿ ಆಗೋಗಿರುತ್ತೆ ನೇಮ ಅನ್ನುವಂತಹದ್ದು ನೇಮ ನಿಷ್ಠೆಗಳನ್ನ ಆಚರಿಸ್ತಾ ಹೋಗ್ಬೇಕಾಗುತ್ತೆ ಒಬ್ಬ ತಪಸ್ವಿ ಅವನು ಆದ್ರೆ ಇಲ್ಲಿ ಅದು ಕಟ್ಟುಪಾಡಾಗುತ್ತೆ ತಗೋಹು ಅಂದ್ರೆ ಕಟ್ಟ ಕಠಿಣ ಪದಗಳಲ್ಲಿ ನಾನ್ ನಿಮ್ಗೆ ಅರ್ಥ ಏರ್ಣೇನೆ ಈಗ ತಾನೇ ಕೊಟ್ಟೆ ವಿದ್ಯಾರ್ಥಿಗಳೇ ತಗಹು ಅಂದ್ರೆ ಕಟ್ಟುಪಾಡು ಅನ್ನುವಂತಹ ರೀತಿ ಆಗುತ್ತೆ ಅಯ್ಯೋ ಬೆಳಿಗ್ಗೆ ಎದ್ದು ಸ್ನಾನ ಮಾಡ್ಬೇಕು ಜಪ ಮಾಡಬೇಕು ತಪ ಮಾಡ್ಬೇಕು ಅಂತಹ ನಿಯಮ ನಿಷ್ಠೆಗಳನ್ನ ಅನುಸರಿಸಬೇಕು ಅನ್ನುವಂತಹ ಒಂದು ಕಟ್ಟುಪಾಡಿಗೆ ಅವರು ಒಳಗಾಗ್ತಾ ಹೋಗ್ತಾರೆ ಹಾಗೆ ಶೀಲಾ ಅನ್ನುವಂತಹದ್ದು ಶೀಲಾ ಅಂದ್ರೆ ಚಾರಿತ್ರ್ಯತೆ ಒಂದು ಅವ್ರಿಗೆ ಇರ್ತಕ್ಕಂತಹ ಚಾರಿತ್ರ್ಯ ಅನ್ನುವಂಥದ್ದು ಸತ್ ಚಾರಿತ್ರ್ಯತೆ ಆಗಿರ್ಬೇಕು ಒಳ್ಳೆ ವಿಚಾರಗಳಲ್ಲಿ ಅವರು ತಮ್ಮಂತ ತೊಡಗಿಸ್ಕೊಂಡಿರ್ಬೇಕು ಆದ್ರೆ ಅದೇನಾಗಿರುತ್ತೆ ಅಂದ್ರೆ ಸೂತಕ ಸೂತಕ ಅಂದ್ರೆ ಹುಟ್ಟು ಸಾವುಗಳಲ್ಲಿ ಆಚರಿಸುವಂತಹ ಒಂದು ವಿಚಾರವನ್ನ ನಾವು ಸೂತ್ಕ ಅಂತ ಹೇಳ್ತೀವಿ ಅವ್ರ ಮನೇಲಿ ಯಾರಾದ್ರೂ ಸತ್ರೆ ಸೂತ್ಕ ಅಂತ ಹೇಳ್ತೀವಲ್ವಾ ಆ ರೀತಿಯಾಗಿ ಇವ್ರಿಗೆ ಶೀಲ ಅನ್ನುವಂಥದ್ದೇ ಸೂತಕಸ್ತಿಯಲ್ಲಿ ಮಾಡ್ಕೊಂಡಿರ್ತಾರೆ ಕಟ್ಟಿನ ವ್ರತದ ಭಾಷೆ ಎಂಬುದು ನಗೆಡೆಯಾಯಿತು ನೋಡ ಹಾಗೆ ಕಟ್ಟುಪಾಡಿನ ವ್ರತದ ವಿಚಾರಗಳೆಲ್ಲವೂ ಕೂಡ ಇವ್ರು ಆಚರಣೆ ಮಾಡ್ತೀವಿ ಅಂತ ಹೇಳ್ತಾರೆ ಆದ್ರೆ ಅವ್ರು ಆಚರಣೆ ಮಾಡ್ತಾ ಇರಲ್ಲ ಅವ್ರು ಮಾಡ್ತಾ ಇರೋದನ್ನ ನೋಡಿದ್ರೆ ನಗೆಗೆಡೆಯಾಯಿತು ನೋಡ ನಗೆ ಹಾಸ್ಪದವಾಗುತ್ತೆ ಹಾಸ್ಯಾಸ್ಪದ ಅನ್ನುವಂತಹ ರೀತಿಯಲ್ಲಿ ಡಾಂಬಿಕ ಭಕ್ತರ ನಡೆನುಡಿಗಳು ಇರ್ತವೆ ಅಂತ ಹೇಳ್ತಾ ಇಂತಹ ನಗೆ ಹೊಗೆ ಹಣ್ಣಿನಲ್ಲಿ ಹೊಗೆ ಜಗವಾದಡೆ ಇಂತಹ ನಗೆಯಲ್ಲಿ ಹೊಗೆ ನಿರ್ಮಾಣ ಆಗಿ ಅಯ್ಯೋ ಅವ್ನು ನೋಡು ಹೇಗೆ ಮಾಡ್ತಾ ಇದ್ದಾನೆ ಹೇಳೋದು ಹೆಬ್ಬಾಗ್ಲು ತೂರೋದು ಕಳಗಿಂಡಿ ಅನ್ನುವಂತಹ ರೀತಿಯಲ್ಲಿ ಆಚರಣೆನೇ ಮಾಡ್ತಾ ಇಲ್ಲ ಕಟ್ಟುಪಾಡುಗಳಿಗೆ ಒಳಗಾಗಿ ಹೃದಯದಲ್ಲಿ ಅವನು ಪರಮಾತ್ಮನನ್ನ ಆ ಸ್ವೀಕರಿಸ್ಕೊಳ್ತಾ ಇಲ್ಲ ಅವನು ಭಕ್ತ ಅನ್ನಿಸ್ಕೊಳ್ಳುವಂತಹ ಯಾವ ಲಕ್ಷಣವೂ ಅವನ ಅಂತರಂಗದಲ್ಲಿ ತೋರ್ಪಡಿಕೆ ಆಗ್ತಾ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಹೊಗೆ ಹಣ್ಣಿದಲ್ಲಿ ಹೊಗೆ ಜಗವಾದಡೆ ಇಂತಹ ಎಲ್ಲ ವಿಚಾರಗಳು ಕೂಡ ಕಾವಿ ತೊಟ್ಟ ಹಾದಿ ಬಿಟ್ಟ ಅನ್ನುವಂತಹ ರೀತಿಯಲ್ಲಿ ಜಂಗಮರಾದಂತಹವರು ಈ ದುರ್ನಡತೆಗಳನ್ನು ಹೊಂದಿದ್ರೆ ಅದು ಹೊಗೆ ಆಗುತ್ತೆ ಆ ಹೊಗೆ ಜಗವಾದಡೆ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ನಿಲ್ಲು ಮಾಡು ಅಂತ ಹೇಳ್ತಾ ಇದ್ರೆ ಇಂತಹ ಡಾಂಬಿಕ ಭಕ್ತರನ್ನ ಪರಮಾತ್ಮ ಮೆಚ್ಚೋದಿಕ್ಕೆ ಸಾಧ್ಯತೆ ಇಲ್ಲ ಇದು ಹೊರ ಜಗತ್ತಿಗೆ ನಗೆಪಾಟಲಿನ ವಿಚಾರವಾಗುತ್ತದೆ ಅನ್ನುವ ಅಂಶವನ್ನು ಪ್ರಸ್ತುತ ಈ ಒಂದು ವಚನದಲ್ಲಿ ಹೇಳ್ತಾ ಇದ್ದಾರೆ ಗಟ್ಟಿವಾಳಯ್ಯನವರು ತಪಸ್ಸು ಎನ್ನುವಂತಹದ್ದು ಒಂದು ಬಂಧನವಾಗುತ್ತೆ ಅವ್ರಿಗೆ ನೇಮ ನಿಷ್ಠೆಗಳು ಅನ್ನುವಂತಹದ್ದು ಒಂದು ಕಟ್ಟುಪಾಡು ಆಗುತ್ತೆ ಶೀಲ ಎನ್ನುವಂತಹದ್ದು ಹುಟ್ಟು ಸಾವುಗಳಲ್ಲಿ ಆಚರಣೆ ಮಾಡುವಂತಹ ಒಂದು ಸೂತಕವಾಗಿರುತ್ತೆ ಆದರೆ ಕಠಿಣ ವ್ರತದ ಭಾಷೆ ನಾವು ಅಂತ ವ್ರತ ಮಾಡ್ತೀವಿ ಇಂತಹ ವ್ರತ ಮಾಡ್ತೀವಿ ಅಂತ ಹೇಳ್ತಾರೆ ಆ ಹೇಳಿದಂತೆ ನುಡಿದಂತೆ ನಡೀತಾ ಇರಲ್ಲ ನಡೆದಂತೆ ನುಡಿತಾ ಇರಲ್ಲ ಈ ಎರಡು ನಡೆ ನುಡಿಗೆಯಲ್ಲಿ ಯಾವಾಗ ಅವರಿಗೆ ಸಾಮ್ಯತೆ ಅನ್ನುವಂಥದ್ದು ಗುರುತಿಸುವುದಕ್ಕೆ ಸಾಧ್ಯತೆ ಇಲ್ಲ ಆಗ ನಗೆಡೆಯಾಗುತ್ತೆ ನೋಡುವವರಿಗೆ ಹಾಸ್ಯಾಸ್ಪದ ಆಗುತ್ತೆ ಅಹ್ಯ ಅವನೇ ಅಂತ ಸನ್ಯಾಸಿ ಬಿಡೋ ಅನ್ನುವಂತಹ ರೀತಿಯಲ್ಲಿ ಅಪಹಾಸ್ಯಕ್ಕೆ ಈಡಾಗ್ತಾರೆ ಇಂತಹ ಅಪಹಾಸ್ಯ ಹೊಗೆಯಾಗಿ ಹೊರಹೊಮ್ಮಿ ಜಗತ್ತಿಗೆ ಒಂದು ನಾಟಕೀಯ ರಂಗದಂತೆ ಕಾಣ್ತಾ ಹೋಗುತ್ತದೆ ಇಂತಹ ಡಾಂಬಿಕ ಭಕ್ತರನ್ನ ಪರಮಾತ್ಮ ಮೆಚ್ಚೋದಿಲ್ಲ ಅನ್ನುವಂತಹ ವಿಚಾರಗಳನ್ನ ಡಾಂಬಿಕ ವಿಚಾರತೆಯನ್ನ ಭಕ್ತರನ್ನ ಕುರಿತು ಮತ್ತಿಷ್ಟು ಅಂಶಗಳನ್ನು ಅಂಶಗಳನ್ನ ಇಲ್ಲಿ ಹೇಳಿದರೆ ಯಾತಕ್ಕೆ ಡಾಂಬಿಕ ಭಕ್ತಿಯನ್ನ ಕುರಿತು ಇವರು ಇಷ್ಟು ಅವಹೇಳನ ಮಾಡಿ ಹೇಳ್ತಾ ಇದ್ದಾರೆ ಅಂದ್ರೆ ಹಿಂದಿನ ಕಾಲದಲ್ಲಿ ಮೌಲ್ಯಗಳು ಅರ್ಥಗರ್ಭಿತವಾಗಿ ನುಡಿದಂತೆ ನಡೆಯುವಂತಹ ವಿಚಾರ ನೆಲೆಗಟ್ಟಿನಲ್ಲಿ ರೂಢಿಸ್ಕೊಳ್ಳುವಂತಹರು ಹೆಚ್ಚಿದ್ರು ಆದ್ರೆ ಕೆಲವೊಂದು ಪಲ್ಲಟಗಳಿಂದ ಈ ಆಚಾರವಿಲ್ಲದೆ ಇರ್ತಕ್ಕಂತಹ ಅಂಶಗಳು ದಿನೇ ದಿನೇ ಹೆಚ್ಚಾಗ್ತಾ ಬಂತು ಆ ಸಂದರ್ಭದಲ್ಲಿ ನಿಷ್ಠಾವಂತರಾಗಿರ್ತಕ್ಕಂತಹ ಧರ್ಮಿಷ್ಠರಾದಂತಹವರು ಅವರನ್ನ ತಿದ್ದುವುದಕ್ಕೆ ಖಡ್ಗವಾಗಲಿ ಕಾವ್ಯ ಜನರ ಬದುಕಿನ ಪ್ರಾಣಮಿತ್ರ ಅನ್ನುವಂತಹ ರೀತಿಯಲ್ಲಿ ಈ ತಮ್ಮ ಮಾತಿನ ಮುಖಾಂತರ ವಚನಗಳ ಮುಖಾಂತರ ಆಡಾಂಬಿಕ ಭಕ್ತರನ್ನ ಒಂದು ಎಚ್ಚರಿಸುವಂತಹ ಪ್ರಯತ್ನದಲ್ಲಿ ಈ ರೀತಿ ಮಾಡ್ತಾ ಇದ್ರು ವಿದ್ಯಾರ್ಥಿಗಳೇ ತನುವ ಮರೆಯಬೇಕೆಂದು ಗುರುವ ತೋರಿ ಮನವ ಮರೆಯಬೇಕೆಂದು ಲಿಂಗವ ತೋರಿ ಧನವ ಮರೆಯಬೇಕೆಂದು ಜಂಗಮವ ತೋರಿ ಲೇಸ ಮರೆತು ಕಷ್ಟಕ್ಕೆ ಕಡಿದಾಡುವ ಭಾಷೆ ಹೀನರ ಕಂಡು ನಾಚಿಕೆಯಾಯಿತು ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಲ್ಲ ತನುವ ಮರೆಯಬೇಕೆಂದು ಕುರುವ ತೋರಿ ಮನವ ಮರೆಯಬೇಕೆಂದು ಲಿಂಗವ ತೋರಿ ಧನವ ಮರೆಯಬೇಕೆಂದು ಜಂಗಮವ ತೋರಿ ಲೇಸ ಮರೆತು ಕಷ್ಟಕ್ಕೆ ಕಡಿದಾಡುವ ಭಾಷೀನರ ಕಂಡು ನಾಚಿಕೆಯಾಯಿತು ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ತನು ಅಂದ್ರೆ ಶರೀರ ಈ ಶರೀರವನ್ನ ಮರಿಬೇಕು ಅಂದ್ರೆ ಗುರುವನ್ನ ತೋರಿಸ್ತಾರೆ ತನು ಅಂದ್ರೆ ಇಲ್ಲಿ ಈ ತುಂಬಿದ ಶರೀರ ಅನ್ನುವಂತಹದ್ದು ಒಂದು ಬಂಡಿ ಅಂತ ಹೇಳಿದ್ರು ನೋಡ್ರಿ ಯಾರು ಪ್ರಭುಗಳು ಅಲ್ವಾ ಈ ಶರೀರ ಅನ್ನುವಂಥದ್ದು ತುಂಬಿದ ಬಂಡಿ ಇದರಲ್ಲಿ ಪಂಚೇಂದ್ರಿಯಗಳು ಐದು ಜನ ಆಳ್ತಾರೆ ಅವುಗಳನ್ನು ಹದ್ದು ಬಸ್ತಿನಲ್ಲಿ ಇಡ್ಬೇಕು ಅಂತ ಹೇಳಿದ್ರಲ್ಲ ಆ ಪಂಚೇಂದ್ರಿಯಗಳನ್ನು ಹದ್ದು ಬಸ್ತಿನಲ್ಲಿ ಇಡುವುದಿಕ್ಕೆ ಬೇಕಾದಂತಹ ಒಂದು ಶಿಕ್ಷಣವನ್ನ ಕೊಡಬ ಕೊಡುವಂತಹನು ಯಾರಾಗಿರ್ತಾನೆ ಗುರು ಆಗಿರ್ತಾನೆ ಮನುಷ್ಯನಲ್ಲಿ ಇರ್ತಕ್ಕಂತಹ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಇಂತಹಗಳನ್ನೆಲ್ಲ ನಿಯಂತ್ರಣದಲ್ಲಿ ಇಟ್ಕೊಂಡು ನಮ್ಮ ಪಂಚೇಂದ್ರಿಯಗಳನ್ನ ಹದ್ದುಬಸ್ತಿನಲ್ಲಿ ಇಟ್ಕೊಂಡು ಯೋಗ್ಯವಾದ ನೆಲೆಯಲ್ಲಿ ಶಿವ ಸಾಕ್ಷಾತ್ಕಾರವನ್ನ ಪಡ್ಕೊಳ್ಬೇಕು ಅಂದ್ರೆ ಯೋಗ್ಯವಾದ ಗುರು ಇರ್ಬೇಕು ಅವನು ಅಜ್ಞಾನದ ಕರ್ತಲಿನಿಂದ ಸುಜ್ಞಾನದ ಎಡೆಗೆ ನಮ್ಮನ್ನ ಕೊಂಡೊಯ್ತಾ ಹೋಗ್ತಾನೆ ಅಸತ್ಯದಿಂದ ಸತ್ಯದ ಎಡೆಗೆ ನಮ್ಮನ್ನ ಕೊಂಡೊಯ್ತಾ ಹೋಗ್ತಾನೆ ಕತ್ತಲಿನಿಂದ ಬೆಳಕಿನೆಡೆಗೆ ಕೊಂಡೊಯ್ತಾ ಹೋಗ್ತಾನೆ ಅಸತ್ಯದಿಂದ ಸತ್ಯದ ಎಡೆಗೆ ನಮ್ಮನ್ನ ಕೊಂಡೊಯ್ತಾನೆ ಇಂತಹ ಗುರುವನ್ನ ತೋರಿಸ್ತಾರೆ ಹಾಗೆ ಮನಸ್ಸನ್ನ ಮರಿಬೇಕು ಅಂದ್ರೆ ಲಿಂಗವನ್ನ ತೋರಿಸ್ತಾನೆ ಮನಸ್ಸನ್ನ ಮರೆಯೋದು ಅಂದ್ರೆ ನಮ್ಮ ಮನಸ್ಸು ಸಂಪೂರ್ಣ ಶಿವನಲ್ಲಿ ಐಕ್ಯ ಆಗ್ತಾ ಹೋಗ್ಬೇಕು ಆ ಶಿವ ಸಾಕ್ಷಾತ್ಕಾರವನ್ನ ಪಡ್ಕೊಳ್ಬೇಕು ಅಂದ್ರೆ ಆತ್ಮ ಮತ್ತು ಪರಮಾತ್ಮ ಎರಡು ಒಗ್ಗುಡ್ತಾ ಹೋಗ್ಬೇಕು ಆ ಒಂದು ಶ್ರೇಷ್ಠವಾದ ಶಿವಲಿಂಗ ಕಾದ ಕಬ್ಬಿಣದ ಗುಂಡಿನಂತೆ ಇರುತ್ತೆ ಅಂತಹ ಶಿವನನ್ನ ಆ ಶಿವ ಭಕ್ತಿಯನ್ನ ಮುಟ್ಟುವುದಕ್ಕೆ ನಮ್ಮ ಮನಸ್ಸು ವಜ್ರದಷ್ಟು ಗಟ್ಟಿ ಆಗಿರ್ಬೇಕು ಯಾವುದೇ ಚಾಂಚಲ್ಯತೆ ಇರಬಾರ್ದು ಅಂತಹ ಲಿಂಗದಲ್ಲಿ ನಾವು ಅಧ್ಯಾತ್ಮತೆಯನ್ನು ಹೊಂದ್ಬೇಕು ಅನ್ನುವಂತಹ ಅಂಶಗಳನ್ನ ತೋರಿಸ್ತಾರೆ ಮತ್ತೆ ಧನವ ಮರೆಯಬೇಕೆಂದು ಜಂಗಮವ ತೋರಿ ಜಂಗಮ ಆದಂತಹನು ಹೇಗಿರ್ಬೇಕು ಅಂದ್ರೆ ಮರುಜವ ಮರುಜವಣಿ ಕಡ್ಡಿಯಂತೆ ಅಂತ ಹೇಳ್ತಾರೆ ಮರುಜವಣಿ ಕಡ್ಡಿ ಅಂದ್ರೆ ಸತ್ತವರನ್ನು ಬದುಕಿಸುವಂತಹ ಒಂದು ಔಷಧೀಯ ಸಸ್ಯ ಅದು ಅಂತಹ ಔಷಧೀಯ ಸಸ್ಯದಂತೆ ಜಂಗಮರು ಇರ್ಬೇಕು ಉದಾಹರಣೆಗೆ ಗೌತಮ ಬುದ್ಧ ಇದ್ದ ನೋಡ್ರಿ ಆ ಬುದ್ಧ ಅಂಗುಲಿ ವಾಲನನ್ನ ಎಷ್ಟು ದುಷ್ಟ ಇದ್ದ ಅವನು ಅಂತಹ ದುಷ್ಟನನ್ನ ಅವನು ನೋಡಿದ ಕೂಡ್ಲೆ ಅಂಗುಲಿ ಮಾಲನಂತಹ ಕ್ರೂರಿಯೇ ಬದಲಾವಣೆ ಹೋದ ಆ ನೋಟಕ್ಕೆ ಆ ಸ್ಪರ್ಶಕ್ಕೆ ಆ ಪ್ರೇಮ ಸುಖದ ಒಡನಾಟಕ್ಕೆ ಅವನು ಎಷ್ಟು ಸತ್ವ ಸಂಪನ್ನ ಆಗಿದ್ದ ಗೌತಮ ಬುದ್ಧ ಹಾಗೆ ಅಂತಹ ಗೌತಮ ಬುದ್ಧರಂತಹ ಒಬ್ಬ ಜಂಗಮರನ್ನ ನಾವು ನೋಡಿದಾಗ ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತಹ ಈ ದನದ ಆಸೆ ಧನದಾಹಿಯಾಗಿ ಇರುತ್ತೆ ನಮ್ಗೆ ಹೆಣ್ಣು ಒಣ್ಣು ಮಣ್ಣು ಎಲ್ಲನೂ ಬೇಕು ಈ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳಲ್ಲಿ ಈ ಶರೀರ ಅನ್ನುವಂಥದ್ದು ತುಂಬಿಕೊಂಡಿರುತ್ತೆ ಇಲ್ಲಿ ಜಂಗಮ ಕಾವಿದಾರಿಯನ್ನ ಆಗಿರ್ತಾನೆ ನೋಡಿ ಕಾವಿದಾರಿ ಆಗಿರ್ತಾನೆ ಅಂದ್ರೆ ಆ ಅವನು ಕಾವಿ ಬಣ್ಣ ಅಂದ್ರೆ ಅದು ಬೆಂಕಿ ಬಣ್ಣ ಬೆಂಕಿ ಅಂದ್ರೆ ಸುಡುವಂತಹದ್ದು ಏನನ್ನ ಸುಡುತ್ತೆ ಕಾಮ ಕ್ರೋಧ ಲೋಭ ಮದ ಮಾತ್ಸರಿ ಎಲ್ಲವನ್ನ ನಾನು ವರ್ಜಿಸಿದೀನಿ ಹಾಗಾಗಿ ಲೌಕಿಕ ಪ್ರಪಂಚಕ್ಕೆ ನಾನು ವಿರಕ್ತನಾಗಿದ್ದೇನೆ ಆಧ್ಯಾತ್ಮದಲ್ಲಿ ಪರಮಾತ್ಮನನ್ನ ಕಾಣುವಂತಹ ಮನಸ್ಸುನ ಇಚ್ಛೆ ನನ್ನದಾಗಿದೆ ಅಂತ ಅವನು ಹೇಳೋದಿಕ್ಕೆ ಸಾಂಕೇತಿಕವಾಗಿ ಒಂದು ಕೋಡ್ ಲ್ಯಾಂಗ್ವೇಜ್ ತರ ಅವನು ಹಾಕೊಂಡಿರ್ತಕ್ಕಂಥದ್ದು ಕಾವಿ ಆಗಿರುತ್ತೆ ವಿದ್ಯಾರ್ಥಿಗಳೇ ಕಾವಿ ಬಟ್ಟೆ ನಿಮ್ ಯೂನಿಫಾರ್ಮ್ ಗಳ ತರ ಸುಮ್ನೆ ಅವನು ಒಂದು ಸನ್ಯಾಸಿ ಆಗ್ಬೇಕು ಅಂದ್ರೆ ಯೂನಿಫಾರ್ಮ್ ತರ ಕಾವಿ ಬಟ್ಟೆ ತೊಟ್ಕೊಂಡ್ಬಿಟ್ರೆ ಆಗೋದಿಲ್ಲ ಅಲ್ವಾ ಅಂತರಂಗದಲ್ಲಿ ಮೊದಲು ಅವನು ಮಾಗಿರ್ಬೇಕು ಮಣ್ಣಿನ ಹಾಗೆ ಮಾಗಿದೆ ಮನವು ಅಂತ ಹೇಳ್ತಾರಲ್ಲ ಆ ಚಿನ್ಮಯನ ನಾಮದ ಬಲದಿಂದ ಅವನ ಮನಸ್ಸು ಮಣ್ಣಿನ ಹಾಗೆ ಮಾಗಿ ಅವನು ಶ್ರೇಷ್ಠವಾದ ಜಂಗಮ ಆಗಿರ್ಬೇಕು ಆ ಜಂಗಮನು ಗುರು ಆಗ್ತಾನೆ ಅವನೇ ಲಿಂಗನು ಆಗ್ತಾನೆ ಹೀಗಾಗಿ ಇಲ್ಲಿ ಗುರು ಗುರುಲಿಂಗ ಜಂಗಮದ ಬಗ್ಗೆ ವಿಶೇಷವಾದ ಬೆಳಕನ್ನು ಚೆಲ್ಲಿದ್ದಾರೆ ನಮ್ಮ ಶರೀರವನ್ನ ಮರಿಬೇಕು ಅಂತ ಹೇಳ್ತಾ ಗುರುವನ್ನ ತೋರಿಸ್ತಾರೆ ಮನಸ್ಸನ್ನ ಮರಿಬೇಕು ಅಂದ್ರೆ ಲಿಂಗವನ್ನ ತೋರಿಸ್ತಾರೆ ಧನವನ್ನ ಮರಿಬೇಕು ಅಂತ ಹೇಳಿ ಜಂಗವನನ್ನ ತೋರಿಸ್ತಾರೆ ಆದ್ರೆ ಈ ಮೂರು ರೀತಿಯ ಶ್ರೇಷ್ಠವಾದ ಅಂಶಗಳನ್ನ ತನ್ನ ಒಳಗಡೆ ಅಂಕುರಿಸಿಕೊಳ್ಳದೆ ಅವಿರ್ಭಾವಿಸಿಕೊಳ್ಳದೆ ಒಳ್ಳೆಯದನ್ನ ಮರೆತು ಕಷ್ಟಕ್ಕೆ ಕಡಿದಾಡುವಂತಹದು ಕಷ್ಟಕ್ಕೆ ಕಡಿದಾಡುದು ಅಂದ್ರೆ ಇವ್ರು ಮಠ ಕಟ್ತೀನಿ ಮಂದಿರ ಕಟ್ತೀನಿ ಅನ್ನುವಂತಹ ರೀತಿಯಲ್ಲಿ ಗುರು ಪೂಜೆ ಮಾಡೋದಿಕ್ಕೆ ಚಂದ ಎತ್ತುತ್ತೀನಿ ಮಠ ಕಟ್ಟೋದಿಕ್ಕೆ ಚಂದ ಎತ್ತುತ್ತೀನಿ ಆ ರಾಜಕಾರಣಿ ಹತ್ರ ಹೋಗಿ ಅಲ್ಲಿ ನಾನು ಇನ್ಫ್ಲೂಯೆನ್ಸ್ ಮಾಡಿಸ್ತೀನಿ ಇಲ್ಲೊಂದ್ ಸೈಟ್ ತೆಗಿತೀನಿ ನಮ್ಮ ಜಾತಿಯವರು ನಮ್ಮ ಕುಲದವ್ರು ನಮ್ಮ ಮತದವರು ನಾವೆಲ್ಲರೂ ಒಗ್ಗೂಡಿ ನಾವು ಇಂತಹ್ರಿಗೆ ಓಟ್ ಹಾಕ್ಬೇಕು ಇಂತಹವ್ರಿಗೆ ನಾವು ನಿಷ್ಠೆಯಿಂದ ಇರ್ಬೇಕು ಬೇರೆ ಮತಕ್ಕೆ ಬೇರೆ ಬೇರೆ ರೀತಿ ಇರುತ್ತೆ ಪಂಗಡಗಳನ್ನ ವಿಂಗಡಿಸುವಂತದ್ದು ಲಿಂಗ ತಾರತಮ್ಯತೆ ಮಾಡೋದು ವರ್ಣ ತಾರತಮ್ಯತೆ ಮಾಡೋದು ವರ್ಗ ತಾರತಮ್ಯತೆ ಮಾಡೋದು ಹೀಗೆ ಎಲ್ಲ ಒಳ್ಳೇದನ್ನ ಮತ್ ಬಿಟ್ಟು ಕಷ್ಟಕ್ಕೆ ಕಡಿದಾಡುವಂತದ್ದು ಲೌಕಿಕ ಬಂಧನದಲ್ಲಿ ಇರುವಂತಹ ವಿಷಯ ಸುಖಗಳಿಗೆ ಒಳಗಾಗಿರ್ತಕ್ಕಂಥ ಸಾಧಾರಣ ಮನುಷ್ಯರು ಯಾವ ರೀತಿ ಬದುಕ್ತಾರೋ ಇವ್ರಿಗೂ ವ್ಯತ್ಯಾಸನೇ ಇರೋದಿಲ್ಲ ಅಂತಹವ್ರು ಭಾಷೆಹೀನರು ಅಂತ ಹೇಳ್ತಾ ಇದಾರೆ ಭಾಷೆಹೀನರ ಕಂಡು ಆಗಿತ್ತು ಭಾಷೆಯನ್ನ ಕೊಟ್ಟಿರ್ತಾನೆ ಇವನು ಕಾವಿ ತೊಡ್ಕೊಳ್ಳುವ ಹೊತ್ತಲೆ ಜಗತ್ತಿಗೆ ನಾನು ಒಳ್ಳೇದನ್ನ ಮಾಡ್ತೀನಿ ಅಂತ ಹೇಳಿ ತನ್ನ ಸುಖವನ್ನ ತನ್ನ ದೈಹಿಕ ಸುಖವನ್ನ ಇಂದ್ರಿಯ ಸುಖಗಳನ್ನು ವರ್ಜಿಸಿ ಆತ ಸನ್ಯಾಸಿಯಾಗಿರ್ತಾನೆ ಅಂತಹ ಸನ್ಯಾಸಿ ಆದಂತಹನು ನಡ್ಕೊಳ್ಳುವಂತಹ ರೀತಿಯನ್ನು ನೋಡಿ ನನಗೆ ನಾಚಿಕೆ ಆಗಿತ್ತು ಆ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದೆ ಅಂತ ಹೇಳ್ತಾ ಇದ್ರಿ ಇಲ್ಲಿ ಡಾಂಬಿಕ ಭಕ್ತರು ಗುರುಲಿಂಗ ಜಂಗಮ ತತ್ವದ ನಿಜವಾದ ಅರ್ಥದಲ್ಲಿ ಬಾಳ್ವೆ ಮಾಡದೆ ಒಳ್ಳೆಯದನ್ನ ಮರೆತು ಕೆಟ್ಟದಕ್ಕೆ ಆಲೋಚನೆ ಮಾಡುತ್ತಾ ಕಷ್ಟವನ್ನ ಸ್ವೀಕರಿಸುತ್ತಾ ಕೊಟ್ಟ ಮಾತನ್ನ ನಡೆಸಿಕೊಳ್ಳದೆ ಈ ರೀತಿಯಾಗಿ ಇಂದ್ರಿಯ ಸುಖಗಳ ಲೋಭಪತೆ ಲೋಭತೆಗೆ ಒಳಗಾಗಿ ಲೋಲಪತೆಗೆ ಒಳಗಾಗಿ ಕಡಿದಾಡುವಂತಹ ಜನರನ್ನ ಕಂಡರೆ ನನಗೆ ನಾಚಿಕೆಯಾಗುತ್ತದೆ ಒಬ್ಬ ಸದ್ಭಕ್ತನಾದಂತಹನು ಶಿವಭಕ್ತನಾದಂತಹನು ತನ್ನ ತನುವನ್ನ ಮರೆತು ಇಂದ್ರಿಯ ಸುಖಗಳನ್ನ ನಿಗ್ರಹಿಸಿಕೊಂಡು ಗುರುವಾಗಬೇಕು ಮನಸ್ಸನ ನಿಯಂತ್ರಣದಲ್ಲಿ ಕ್ಷಣ ಕ್ಷಣಕ್ಕೂ ಕ್ಷಣ ಕ್ಷಣಕ್ಕೂ ಈ ಮನ ಚಲಿಸುತ್ತೇನೆ ಧ್ಯಾನ

ಅನಂತ ಅನಂತಕಾಲದ ಕಥಲೆ ಕಳೆದು ಕಾಲದ ಕಥಲೆ ಕಳೆದು ದಿವ್ಯ ಜ್ಯೋತಿಯತ ದಿವ್ಯ ಬೆಳಗಲು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ ಅವನು ಆತ್ಮ ಪರಮಾತ್ಮನನ್ನ ಒಗ್ಗೂಡಿಸ್ಬೇಕಾದ್ರೆ ಅವನ ಮನಸ್ಸು ತನ್ನ ಅಂತರಂಗದಲ್ಲಿ ಇರ್ತಕ್ಕಂತಹ ಕೊಳೆ ಕಸವನ್ನೆಲ್ಲ ನಿರ್ಮೂಲನೆ ಮಾಡಿಸ್ಕೊಳ್ಳುವಂತವನು ಮಾಡುವಂತವನು ಹಾಗಾಗಿ ಪರಮಾತ್ಮನಲ್ಲಿ ಆಧ್ಯಾತ್ಮತೆ ಅನ್ನುವಂಥದ್ದು ಅವನಿಗೆ ಬಂದಾಗ ಎಷ್ಟು ಸೊಗಸಾಗಿ ಹೇಳ್ಕೊಳ್ತಾರೆ ನೋಡ್ರಿ ರಾಮಕೃಷ್ಣ ಆಶ್ರಮದಲ್ಲಿ ಹೇಳುವಂತಹ ಒಂದು ಭಕ್ತಿಯ ಒಂದು ವಿಚಾರವನ್ನ ನಾನ್ ನಿಮ್ಮ ಮುಂದೆ ಇದಕ್ಕೆ ಹೋಲಿಕೆ ತಕ್ಷಣಕ್ಕೆ ನನಗೆ ಮಾತಲ್ಲಿ ಬಂತು ಅದನ್ನ ನಾನು ನೆನಪಿಸ್ಕೊಂಡು ಹೇಳಿದೆ ವಿದ್ಯಾರ್ಥಿಗಳೇ ಇಲ್ಲಿ ವಚನಕಾರರ ಇಚ್ಛಾಶಕ್ತಿ ನಿಜವಾದ ಒಬ್ಬ ಶಿವಶರಣನಾದಂತಹನು ಗುರು ಲಿಂಗ ಜಂಗಮ ತತ್ವವನ್ನ ಅವನು ಅನುಸರಿಸಬೇಕು ಅಂತಹ ಒಳ್ಳೆಯ ಸದ್ಮೌಲ್ಯಗಳನ್ನ ಆಚರಿಸದೆ ಈ ಲೌಕಿಕ ಸುಖಗಳಿಗೆ ಆತನು ಕೂಡ ಸಾಧಾರಣವಾದ ಮನುಷ್ಯನಂತೆ ಒಳಗಾಗಿ ವೇಷಧಾರಿಯಾಗಿ ಭಾಷೆಹೀನಾಗಿ ಕಷ್ಟಕ್ಕೆ ಕಡದಾಡುವಂತಹ ಅಂಶಗಳನ್ನ ನೆನೆದು ನನಗೆ ನಾಚಿಕೆಯಾಗಿತ್ತು ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಅಂತ ಹೇಳ್ತಾ ಇದ್ದಾರೆ ಚಿಕ್ಕಯ್ಯ ಪ್ರಿಯ ಎನ್ನು ಸಿದ್ಧಲಿಂಗ ಎನ್ನುವುದು ಇವರ ವಚನಗಳ ಅಂಕಿತ ವಿದ್ಯಾರ್ಥಿಗಳೇ ಇದ್ರಲ್ಲಿ ಬರುವಂತಹ ಒಂದು ಪ್ರಶ್ನೋತ್ತರಗಳನ್ನ ನೋಡೋಣ ಸಂದರ್ಭ ಸೂಚಿಸಿ ವಿವರಿಸಿ ವೇಷಧಾರಿಗಳೆಲ್ಲ ನಿಮ್ಮ ಕೂಟಕ್ಕೆ ಹೊರಗು ಈ ವಾಕ್ಯವನ್ನ ಗಟ್ಟಿವಾಳಯ್ಯನವರ ವಚನಗಳಿಂದ ಆರಿಸಿಕೊಳ್ಳಲಾಗಿದೆ ವಚನಕಾರರು ಡಾಂಬಿಕ ಭಕ್ತರನ್ನು ಕುರಿತು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಕೊಲ್ಲುವ ಆಯುಧಕ್ಕೆ ದಯೆ ಧರ್ಮ ಇರುವುದಿಲ್ಲ ವಿಷ ಸರ್ಪದ ಹಲ್ಲಿನಲ್ಲಿ ಅಮೃತವಿರುವುದಿಲ್ಲ ಅಂತೆಯೇ ಭಕ್ತನಂತೆ ವೇಷಧರಿಸಿ ಭಕ್ತರ ಗುಂಪಿನಲ್ಲಿ ಇದ್ದಾಕ್ಷಣ ಅವನಿಗೆ ದೇವರು ಕಾಣುವುದಿಲ್ಲ ದೇವರು ಎಂದಿಗೂ ಆ ಗುಂಪಿನಿಂದ ಹೊರಗು ಎಂದು ವಿವರಿಸುತ್ತಾರೆ ಅಂದರೆ ದೇವರಂತೆ ಇರುವಂತಹ ಸದ್ಭಕ್ತರ ಗುಂಪಿನಿಂದ ಇವರು ಎಂದಿಗೂ ಹೊರಗು ಸಂದರ್ಭ ಸೂಚಿಸಿ ವಿವರಿಸಿ ವೇಷಧಾರಿಗಳೆಲ್ಲ ನಿಮ್ಮ ಕೂಟಕ್ಕೆ ಹೊರಗು ಪ್ರಸ್ತುತ ಈ ವಾಕ್ಯವನ್ನ ಗಟ್ಟಿವಾಳಯ್ಯನವರ ವಚನಗಳಿಂದ ಆರಿಸಿಕೊಳ್ಳಲಾಗಿದೆ ವಚನಕಾರರು ಡಾಂಬಿಕ ಭಕ್ತರನ್ನ ಕುರಿತು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಕೊಲ್ಲುವ ಆಯುಧಕ್ಕೆ ದಯೆ ಧರ್ಮ ಇರುವುದಿಲ್ಲ ವಿಷ ಸರ್ಪದ ಹಲ್ಲಿನಲ್ಲಿ ಅಮೃತವಿರುವುದಿಲ್ಲ ಅಂತೆಯೇ ಭಕ್ತನಂತೆ ವೇಷ ಧರಿಸಿ ಭಕ್ತರ ಗುಂಪಿನಲ್ಲಿ ಇದ್ದಾಕ್ಷಣ ಅವನಿಗೆ ದೇವರು ಕಾಣುವುದಿಲ್ಲ ಅವರು ಎಂದಿಗೂ ಆ ಗುಂಪಿನಿಂದ ಹೊರಗು ಎಂದು ವಿವರಿಸುವ ಸಂದರ್ಭದಲ್ಲಿ ಈ ಸಾಲು ಬಂದಿದೆ ಸ್ವಾರಸ್ಯ ವೇಷಧಾರಿಗಳನ್ನ ಇಲ್ಲಿ ಡಾಂಬಿಕ ಭಕ್ತರನ್ನ ಕುರಿತು ಹೇಳುವಂತಹ ವಿಚಾರಗಳನ್ನ ಹೇಳುವ ಸಂದರ್ಭ ಇದಾಗಿದೆ ಅದು ಇದರ ಸ್ವಾರಸ್ಯ ಡಾಂಬಿಕ ಭಕ್ತರನ್ನ ಖಂಡಿಸುವಂತಹ ಮಾತು ಇದಾಗಿದೆ ಶೀಲವೆಂಬುದು ಸೂತಕ ಈ ವಾಕ್ಯವನ್ನ ಗಟ್ಟಿ ವಾಳಯ್ಯನವರ ವಚನಗಳಿಂದ ಆರಿಸಿಕೊಳ್ಳಲಾಗಿದೆ ವಚನಕಾರರು ವ್ಯತ್ಯ ವ್ಯರ್ಥ ಆಚರಣೆಗಳನ್ನ ಕುರಿತು ಹೇಳುವ ಸಂದರ್ಭದಲ್ಲಿ ಈ ಮಾತು ಹೇಳುತ್ತಾರೆ ತಪಸ್ಸು ಎಂಬುದು ಬರಿಯ ಬಂಧನ ನೇಮವೆಂಬುದು ಕಟ್ಟುಪಾಡು ಶೀಲವೆಂಬುದು ಸುತಕ ಇವುಗಳನ್ನ ಮಾಡಿಯೇ ಬಿಡುತ್ತೇನೆಂದು ಹೇಳಿ ಮಾತಿಗೆ ತಪ್ಪುವ ಕಟ್ಟಿನ ರಥದ ಭಾಷೆ ಎಂಬುದು ನಗೆಗೆ ಈಡಾಗುವುದು ಈ ನಗೆಯು ಹೊಗೆಯಾಗಿ ಜಗವನ್ನ ಆವರಿಸಿದರೆ ಅದು ವ್ಯರ್ಥ ನಿಜ ಭಕ್ತನಾದಂತಹವನಿಗೆ ಇವು ಯಾವುವೂ ಕೂಡ ಮುಖ್ಯವಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಗುರು ಲಿಂಗ ಜಂಗಮ ಕಲ್ಪನೆಗೆ ಹೊಸ ಆಯಾಮವನ್ನ ಕೊಡುತ್ತಾ ಈ ಮಾತನ್ನ ಹೇಳಿರುವಂತಹದ್ದು ಇದರ ವಿಶೇಷತೆ ಇನ್ನ ಮೂರನೇ ವಾಕ್ಯ ಭಾಷೆಹೀನರ ಕಂಡು ನಾಚಿಕೆಯಾಗಿತ್ತು ಈ ವಾಕ್ಯವನ್ನ ಗಟ್ಟಿವಾಳಯ್ಯನವರ ವಚನಗಳಿಂದ ಆರಿಸಿಕೊಳ್ಳಲಾಗಿದೆ ಗಟ್ಟಿವಾಳಯ್ಯನ ನನಗೆ ನಾಚಿಕೆಯಾಗುತ್ತದೆ ಏತಕ್ಕೆ ನಾಚಿಕೆಯಾಗುತ್ತದೆ ಎಂದು ಹೇಳುವಂತಹ ಸಂದರ್ಭದಲ್ಲಿ ಈ ಮಾತು ಬಂದಿದೆ ತನುವನ್ನ ಮರೆಯಬೇಕೆಂದು ಗುರುವನ್ನ ತೋರಿ ಮನವನ್ನ ಮರೆಯಬೇಕೆಂದು ಲಿಂಗವನ್ನ ತೋರಿ ಧನವನ್ನ ಮರೆಯಬೇಕೆಂದು ಜಂಗಮನನ್ನ ತೋರಿ ಈ ಮೂರು ಒಳ್ಳೆಯ ವಿಚಾರಗಳನ್ನ ಮರೆತು ಶಿವಶರಣರ ವಿಚಾರದಲ್ಲಿ ಗುರುಲಿಂಗ ಜಂಗಮತತ್ವಗಳು ವಿಶೇಷವಾದವು ಅವುಗಳನ್ನೆಲ್ಲ ಮರೆತು ಕಷ್ಟಕ್ಕೆ ಕಡಿದಾಡುವಂತಹ ವಚನ ಭ್ರಷ್ಟರನ್ನ ಕಂಡು ನಾಚಿಕೆಯಾಗುತ್ತದೆ ಎಂದು ವಿವರಿಸುವಂತಹ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಇಲ್ಲಿ ಸ್ವರಸ್ಯ ನಡೆನುಡಿ ಸಾಮ್ಯತೆ ಇಲ್ಲದೆ ಜಗತ್ತಿಗೆ ನಗೆಪಾಟಲಾಗುವಂತಹ ಅಂಶಗಳನ್ನ ಹೇಳುವಂತಹ ವಿವರಿಸುವಂತಹ ವಿಚಾರದ ಸ್ವಾರಸ್ಯ ತುಂಬಿದೆ ಈಗ ಒಂದು ಅಂಕದ ಪ್ರಶ್ನೆಗಳನ್ನ ನೋಡೋಣ ವಿದ್ಯಾರ್ಥಿಗಳೇ ದಯೆ ಧರ್ಮದ ಮನೆ ಯಾವುದಕ್ಕೆ ಇರುವುದಿಲ್ಲ ದಯೆ ಧರ್ಮದ ಮನೆ ಇರುವ ಕೈದಿಂಗೆ ಅಥವಾ ಆಯುಧಕ್ಕೆ ಇರುವುದಿಲ್ಲ ತಪವನ್ನ ಗಟ್ಟಿವಾಳಯ್ಯ ಏನೆಂದು ಕರೆಯುತ್ತಾರೆ ತಪವನ್ನ ಗಟ್ಟಿವಾಳಯ್ಯ ಬಂಧನ ಎಂದು ಕರೆಯುತ್ತಾನೆ ನಗೆಗೆ ಈಡಾಗುವುದು ಯಾವುದು ನಗೆಗೆ ಈಡಾಗುವುದು ಕಟ್ಟಿನ ವ್ರತದ ಭಾಷೆ ನಾಲ್ಕನೇ ಪ್ರಶ್ನೆ ಭಾಷೆಹೀನರ ಕಂಡಾಗ ಏನಾಯಿತು ಭಾಷೆಹೀನರ ಕಂಡಾಗ ನಾಚಿಕೆಯಾಯಿತು ಗಟ್ಟಿವಾಳೆಯನ ಅಂಕಿತ ಯಾವುದು ಗಟ್ಟಿವಾಳೆಯನ ಅಂಕಿತ ಚಿಕ್ಕಯ್ಯಪ್ರಿಯ ಸಿದ್ಧಲಿಂಗ ಎನ್ನುವಂತಹದ್ದು ಈಗ ಎರಡು ಮೂರು ವಾಕ್ಯಗಳ ಪ್ರಶ್ನೆಗಳನ್ನ ನೋಡೋಣ ಕೈದು ಕಾಳೋರಗಗಳಿಗೆ ಏನೇನು ಇರುವುದಿಲ್ಲ ಉತ್ತರ ಇರಿವ ಅಥವಾ ಕೊಲ್ಲುವ ಕೈದಿಗೆ ಆಯುಧಕ್ಕೆ ದಯೆ ಧರ್ಮ ಎನ್ನುವಂತಹದ್ದು ಇರುವುದಿಲ್ಲ ಕಾಳೋರಗ ಎಂದರೆ ವಿಷಸರ್ಪ ಅದು ಆ ವಿಷ ಸರ್ಪದ ದವಡೆಯಲ್ಲಿ ಅಮೃತದ ಸುದೆ ಬಿಂದು ಇರುವುದಕ್ಕೆ ಸಾಧ್ಯವಿಲ್ಲ ಎನ್ನುತ್ತಾರೆ ಎರಡನೆಯ ಪ್ರಶ್ನೆ ತಗಹು ಸೂತಕಗಳು ಯಾವುವು ಉತ್ತರ ತಪವೆಂಬುದು ಬಂಧನವಾದರೆ ನೇಮವೆಂಬುದು ತಗಹು ಅಂದ್ರೆ ಕಟ್ಟುಪಾಡು ಶೀಲವೆಂಬುದು ಸೂತಕ ಎಂದು ವಿವರಿಸುತ್ತಾರೆ ತನು ಮನ ಧನಗಳನ್ನ ಮರೆಯಲು ಏನನ್ನ ತೋರುತ್ತಾನೆ ಉತ್ತರ ತನುವನ್ನ ಮರೆಯಲು ಗುರುವನ್ನ ತೋರುತ್ತಾರೆ ಮನವನ್ನ ಮರೆಯಲು ಲಿಂಗವನ್ನ ತೋರುತ್ತಾರೆ ಧನವನ್ನ ಮರೆಯಲು ಜಂಗಮರನ್ನ ತೋರುತ್ತಾರೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಗಟ್ಟಿವಾಳಯ ವೇಷಧಾರಿಗಳನ್ನ ಕೂಟದಿಂದ ಹೊರಗು ಎನ್ನಲು ಕಾರಣವೇನು ಉತ್ತರ ಗಟ್ಟಿವಾಳಯ್ಯ ತನ್ನ ವಚನಗಳಲ್ಲಿ ವೇಷಧಾರಿಗಳೆಲ್ಲರೂ ಭಕ್ತರಾಗಲು ಸಾಧ್ಯವಿಲ್ಲ ಶರಣರ ಗುಂಪಿನಲ್ಲಿ ಅವರು ಸೇರಲು ಅರ್ಹರಲ್ಲ ಎಂಬುದನ್ನು ಈ ರೀತಿಯಾಗಿ ವಿವರಿಸಿದ್ದಾರೆ ಕೊಲ್ಲುವಂತಹ ಆಯುಧಗಳಿಗೆ ಧರ್ಮದ ಮನೆ ಇರುವುದಿಲ್ಲ ಹಾಗೆಯೇ ಉಗ್ರ ವಿಷಸರ್ಪದ ಹಲ್ಲಿನಲ್ಲಿ ಅಮೃತ ಇರಲು ಸಾಧ್ಯವಿಲ್ಲ ಹಾಗೆಯೇ ಭಕ್ತನಂತೆ ವೇಷ ಧರಿಸಿದವರೆಲ್ಲ ಭಕ್ತರಾಗಲು ಸಾಧ್ಯವಿಲ್ಲ ಆ ವೇಷಧಾರಿಗಳೆಲ್ಲ ಜಂಗಮರ ಗುಂಪಿನಿಂದ ಹೊರಗೆ ಎಲ್ಲರೂ ಒಗ್ಗೂಡಿ ಸಮಯವನ್ನ ಕಳೆದರೆ ಅಜಾತ ಎಂದರೆ ಹುಟ್ಟು ಸಾವು ಇಲ್ಲದೆ ಇರುವಂತಹ ಪರಮಾತ್ಮನನ್ನ ಕಾಣಬಲ್ಲರೆ ಎಂದು ಬೇರೆ ಅವರ ವಿಚಾರಗಳೇ ಬೇರೆ ಎಂದು ಹೇಳುವಂತಹ ಸಂದರ್ಭದಲ್ಲಿ ಅವರೆಲ್ಲರೂ ನಿಮ್ಮ ಕೂಟಕ್ಕೆ ಹೊರಗು ಎಂದರೆ ಶಿವಶರಣರ ಕೂಟದಿಂದ ಹೊರಗು ಎಂದು ಡಾಂಬಿಕ ಭಕ್ತರನ್ನ ವಿಡಂಬಿಸುವ ಸಂದರ್ಭದ ಮಾತುಗಳು ಇವುಗಳಾಗಿವೆ ಈ ಎಲ್ಲ ಕಾರಣಗಳನ್ನ ಕೊಡ್ತಾ ಬರ್ತಾರೆ ಏನೇನು ಇರುವ ಇರಿಯುವಂತಹ ಆಯುಧಕ್ಕೆ ಅದು ಲೋಹ ಆದ್ದರಿಂದ ಅದಕ್ಕೆ ಧರ್ಮ ಮನುಷ್ಯರಂತೆ ಭಾವನೆಗಳನ್ನ ತುಂಬಿ ಆಲೋಚನೆ ಮಾಡೋದಕ್ಕೆ ಸಾಧ್ಯತೆ ಇಲ್ಲ ಹಾಗೆ ವಿಷ ಸರ್ಪದ ದೌಡೆಯಲ್ಲಿ ಆ ವಿಷವಿರುತ್ತೆ ವಿನಃ ಅಮೃತವಿರೋದಕ್ಕೆ ಸಾಧ್ಯತೆ ಇಲ್ಲ ಹಾಗೆ ಈ ವೇಷಧಾರಿಯಾದಂತಹವನು ವೇಷ ತೊಟ್ಕೊಂಡಿರ್ತಾನಷ್ಟೇ ವೇಷ ತೊಟ್ಟು ಹಾದಿ ಬಿಟ್ಟಿರ್ತಾನಷ್ಟೇ ಅಷ್ಟೆ ಅಂತಹವನಲ್ಲಿ ಒಳ್ಳೆಯ ವಿಚಾರಗಳು ಇರೋದಿಕ್ಕೆ ಸಾಧ್ಯತೆ ಇಲ್ಲ ಸಾಧ್ಯವಿಲ್ಲ ಅನ್ನುವ ಮಾತನ್ನ ಗಟ್ಟಿವಾಳಯ್ಯನವರು ವೇಷಧಾರಿಗಳನ್ನ ಕೂಟದಿಂದ ಹೊರಗು ಶಿವಭಕ್ತರ ಸದ್ಭಕ್ತರ ಕೂಟದಿಂದ ಹೊರಗು ಎಂದು ಕಾರಣವನ್ನ ವಿವರಿಸಿ ಹೇಳ್ತಾ ಇದ್ದಾರೆ ವ್ರತಗಳನ್ನ ಕುರಿತಂತೆ ಗಟ್ಟಿವಾಳಯ್ಯನವರ ನಿಲುವೇನು ಭಕ್ತಿ ಇಲ್ಲದ ರಥ ಪೂಜೆ ನೇಮ ತಪಸ್ಸುಗಳು ಕೇವಲ ನಗೆಗೀಡಾಗುವ ಹೊರತು ಅವುಗಳಿಂದ ಪ್ರಯೋಜನವಿಲ್ಲ ಎಂಬುದನ್ನು ಗಟ್ಟಿವಾಳಯ್ಯ ತನ್ನ ವಚನಗಳಲ್ಲಿ ಈ ರೀತಿಯಾಗಿ ವಿವರಿಸಿದ್ದಾರೆ ತಪಸ್ಸು ಎಂಬುದು ಬರೀ ಬಂಧನ ನೇಮವೆಂಬುದು ಕಟ್ಟುಪಾಡು ಶೀಲವೆಂಬುದು ಸೂತಕ ಕಟ್ಟಿನ ರಥದ ಭಾಷೆ ನಗೆಗೆ ಈಡಾಗುವುದು ಈ ನಗೆಯು ಹೊಗೆಯಾಗಿ ಜಗವನ್ನು ಆವರಿಸಿದರೆ ಅದು ವ್ಯರ್ಥ ನಿಜ ಭಕ್ತನಿಗೆ ಈ ಯಾವುವೂ ಕೂಡ ಮುಖ್ಯವಲ್ಲ ಎಂದು ಹೇಳುವ ಮೂಲಕ ಗುರು ಲಿಂಗ ಜಂಗಮ ಕಲ್ಪನೆಗೆ ಹೊಸ ಆಯಾಮವನ್ನ ಕೊಟ್ಟಿರುತ್ತಾರೆ ಹಾಗೆ ಮುಂದಿನ ಪ್ರಶ್ನೆ ಗಟ್ಟಿವಾಳಯ್ಯನವರ ವಚನಗಳ ಆಶಯವೇ ನೋಂದಾಗ ಮೂರು ವಚನಗಳಲ್ಲಿ ಬರುವಂತಹ ಮುಖ್ಯಾಂಶಗಳನ್ನು ನೀವು ಹೇಳಬೇಕಾಗುತ್ತೆ ವಿದ್ಯಾರ್ಥಿಗಳೇ ಗಟ್ಟಿವಾಳಯ್ಯ ತನ್ನ ವಚನಗಳಲ್ಲಿ ಕೊಲ್ಲುವ ಆಯುಧಕ್ಕೆ ದಯೆ ಧರ್ಮವಿರುವುದಿಲ್ಲ ವಿಷ ಸರ್ಪದ ಹಲ್ಲಿನಲ್ಲಿ ಅಮೃತವಿರುವುದಿಲ್ಲ ಅಂತೆಯೇ ಭಕ್ತನಂತೆ ವೇಷಧರಿಸಿ ಜಂಗಮರ ಗುಂಪಿನಲ್ಲಿ ಇದ್ದಾಕ್ಷಣ ಅವನಿಗೆ ದೇವರು ಕಾಣುವುದಿಲ್ಲ ಅವರೆಲ್ಲರ ಶಿವನ ಕೂಟದಿಂದ ಅಥವಾ ಶಿವನ ಸದ್ಭುಕ್ತರ ಕೂಟದಿಂದ ಹೊರಗೂ ಪ್ರಿಯ ಸಿದ್ಧಲಿಂಗ ಇಲ್ಲ ಎಂದು ಹೇಳುತ್ತಾ ಡಾಂಬಿಕ ಭಕ್ತಿಯನ್ನ ವ್ಯರ್ಥ ಎಂದು ಬಿಡಂಬಿಸುತ್ತಾರೆ ಹಾಗೆ ತಪವೆನ್ನುವಂತಹದ್ದು ಬಂಧನ ನೇಮವೆನ್ನುವಂತಹದ್ದು ಕಟ್ಟುಪಾಡು ಶೀಲವೆನ್ನುವುದು ಸೂತಕ ಕಟ್ಟಿನ ರಥದ ಭಾಷೆ ಎಂಬುದು ನಗೆಗೀಡಾಗಿ ಹೋಯಿತು ಪ್ರಯೋಜನವಿಲ್ಲ ಎನ್ನುತ್ತಾರೆ ತನು ಮನ ದನಗಳನ್ನ ಮರೆಯಲು ಗುರುಲಿಂಗ ಜಂಗಮವನ್ನ ತೋರಿದರೆ ಈ ಒಳ್ಳೆ ವಿಚಾರವನ್ನು ಬಿಟ್ಟು ಕಷ್ಟಕ್ಕೆ ಕಡಿದಾಡುವಂತಹ ಭಾಷೆಹೀನರ ಕಂಡು ನನಗೆ ನಾಚಿಕೆಯಾಗಿತ್ತು ಎಂದು ಹೇಳುತ್ತಾರೆ ಇವಿಷ್ಟು ಗಟ್ಟಿವಾಳೆಯನವರ ವಚನಗಳ ಆಶಯವಾಗಿದೆ ವಿದ್ಯಾರ್ಥಿಗಳೇ ಆಕರ ಕೃತಿ ಸಂಕೀರ್ಣ ವಚನಗಳು ಸಂಪಾದಕರು ಡಾಕ್ಟರ್ ಎಸ್ ವಿದ್ಯಾಶಂಕರ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ವಚನ ಸಂಪುಟದಿಂದ ಈ ಒಂದು ಸಂಕೀರ್ಣ ವಚನಗಳು ಎನ್ನುವಂತಹ ವಚನ ಸಂಪುಟದಿಂದ ಈ ಒಂದು ಪದ್ಯವನ್ನು ಆಯ್ದುಕೊಳ್ಳಲಾಗಿದೆ ಈಗ ಒಂದು ಕೊಟೇಶನ್ ಇದೆ ಆ ಒಂದು ನುಡಿಮತ್ತು ಇದೆ ಅದನ್ನು ಹೇಳಿ ಧನ್ಯವಾದ ಹೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಓರ್ಮೆ ಕಂಡೋರ್ ಮತ್ತೋರ್ಮೆ ಕಂಡುಡೆ ನೆಂಟರ್ ದುರ್ಗಸಿಂಹನ ಪಂಚತಂತ್ರ ಹೇಳ್ತೀವಲ್ವ ಆ ಕೃತಿಯಿಂದ ಆಯ್ದಂತಹ ಸಾಲಿದು ಒಮ್ಮೆ ಯಾರನ್ನಾದ್ರೂ ನಾವು ಭಾವನಾತ್ಮಕವಾಗಿ ಪ್ರೀತಿಯಿಂದ ಕಂಡ್ರೆ ಇನ್ನೊಂದ್ಸತಿ ಅವರನ್ನ ನೋಡುವಾಗ ಮನುಷ್ಯತ್ವ ಇರ್ತಕ್ಕಂತಹರು ಮಾನವತ್ವದಿಂದ ಅವ್ರ ಅವ್ರನ್ನ ನೆಂಟ್ರೇನೋ ಅನ್ನುವಂತಹ ರೀತಿಯಲ್ಲಿ ಬಾಂಧವ್ಯಗಳು ಮಿಳಿತವಾಗಿರುತ್ತೆ ಅದು ನಿಜವಾದಂತಹ ಮನುಷ್ಯನಾಗಿ ನಡ್ಕೊಳ್ಳುವಂತಹ ಅಂಶಗಳಾಗಿರುತ್ತೆ ವಿದ್ಯಾರ್ಥಿಗಳೇ ಇಲ್ಲಿಗೆ ಈ ಪದ್ಯದ ವಿಚಾರ ಮುಕ್ತಾಯಗೊಳ್ತು ಮುಂದೆ ಅಕ್ಕ ಮಹಾದೇವಿಯ ವಚನಗಳನ್ನ ನೋಡೋಣ ಧನ್ಯವಾದಗಳು ವಿದ್ಯಾರ್ಥಿಗಳು